ಮೊದಲಿಗೆ ನೋಡಿ ಒಂದು ಕಾಲು ಕಪ್ಪನಷ್ಟು ಇಲ್ಲಿ ನಾನು ತೊಗರಿ ಬೇಳೆನ ತೊಗರಿಬೇಳೆನ ತೊಗರಿ ಬೇಳೆನ ಇದನ್ನು ಚೆನ್ನಾಗಿ ನಾವು ನೆನೆ ಹಾಕಬೇಕು ಒಂದು ಅರ್ಧ ಗಂಟೆ ಆಮೇಲೆ ಒಂದು ಮೂರು ವಿಷಲ್ ನಾವು ಇದನ್ನು ಕುಕ್ ಮಾಡ್ಕೋಬೇಕು ಇಲ್ಲಿ ನಾನು ಮುಕ್ಕಾಲು ಕೆ ಜಿಯಷ್ಟು ಇರುವಂತಹ ಒಂದು ಸೌತೆಕಾಯಿನ ತಗೊಂಡಿದ್ದೀನಿ ಇದರದ್ದು ಎರಡೂ ಸೈಡ್ಸ್ ತೆಗೆದು ಅದನ್ನು ಚೆನ್ನಾಗಿ ನಾನು ತೋರಿಸೋ ಥರನೇ ರಬ್ ಮಾಡಿ ಇದರಿಂದ ಅದರಲ್ಲಿರೋ ಕಹಿ ಅಂಶ ಸ್ವಲ್ಪ ಹೊರಗಡೆ ಬರುತ್ತೆ ಹಾಗೆಯೇ ಅದರಲ್ಲಿರೋ ಎಲ್ಲ ಬೀಜಗಳನ್ನು ಕ್ಲಿಯರಾಗಿ ತೆಗೆಯೋದ್ರಿಂದ ಸೌತೆಕಾಯಿ ನಮಗೆ ಕಹಿ ಆಗೋದಿಲ್ಲ ಓಕೆ ನಾನು ಎಷ್ಟೆಷ್ಟು ದೊಡ್ಡ ಪೀಸ್ಗಳನ್ನು ಇಟ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಅಷ್ಟು ದೊಡ್ಡ ಪೀಸ್ಗಳನ್ನು ಇಟ್ಕೊಂಡ್ರೆ ಯಾವಾಗಲೂ ಅದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಅದರದ್ದು ಬೀಜಗಳನ್ನೆಲ್ಲ ಕ್ಲಿಯರಾಗಿ ತೆಕ್ಕೋಬೇಕು ನೀವು ಇಲ್ಲಿ ನೋಡಿ ಇಷ್ಟಿಷ್ಟು ದೊಡ್ಡ ಪೀಸ್ಗಳನ್ನು ನಾನು ಇಟ್ಕೊಂಡಿದ್ದೀನಿ ಇದನ್ನು ನೀವು ಚೆನ್ನಾಗಿ ತೊಳ್ಕೊಬೇಕು ಒಂದು ಸಲ ಎಲ್ಲ ನೀವು ಚೆನ್ನಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೊಂದು ಆಲೂಗೆಡ್ಡೆನ ಕೂಡ ಸೇರಿಸ್ತಾ ಇದ್ದೀನಿ ನಿಮಗೆ ಬೇಕಂದರೆ ಸೇರಿಸ್ಬೋದು ಇವಾಗ ಎಲ್ಲದನ್ನು ತೊಳೆದು ಇದನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಉಪ್ಪು ಹಾಗೆಯೇ ಒಂದು ಲೋಟದಷ್ಟು ನೀರನ್ನು ಹಾಕಿ ಇದು ಒಂದು ಏಳು ಎಂಟು ನಿಮಿಷ ನಾವು ಚೆನ್ನಾಗಿ ಕುಕ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಇದು ಬೇಯ್ತಾ ಇರಲಿ ಇದಕ್ಕೆ ಬೇಕಾಗಿರುವಂತಹ ಮಸಾಲಾನ ರೆಡಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನೋಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನು ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಹಾಗೆಯೇ ಒಂದು ಟೀ ಸ್ಪೂನ್ ಉದ್ದಿನ ಕಾಳನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಮಧ್ಯಮ ಉರಿಯಲ್ಲಿ ಇದನ್ನು ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಅಂದರೆ ಧನಿಯನ್ನು ಹಾಕೋಬೇಕು ಒಂದು ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೋಬೇಕು ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯನ ಹಾಕಬೇಕು ಮೆಂತ್ಯ ಜಾಸ್ತಿ ಕಹಿ ಕಹಿಯಾದರೆ ಈ ಸಾರು ಚೆನ್ನಾಗಿರೋದಿಲ್ಲ ಮಧ್ಯಮ ಉರಿಯಲ್ಲೇ ಇದನ್ನು ನೀವು ಒಂದು ಎರಡು ನಿಮಿಷ ಇದನ್ನು ರೋಸ್ಟ್ ಮಾಡ್ಕೋಬೇಕು ಇದಾದ ಮೇಲೆ ಇದಕ್ಕೆ ಒಂದು ಆರು ಬ್ಯಾಡಗಿ ಮೆಣಸನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಹತ್ತು ಎಲೆಗಳನ್ನು ಹಾಕ್ಕೊಂಡು ಇದನ್ನು ಮತ್ತೆ ಒಂದು ಎರಡು ನಿಮಿಷ ನಾನು ಮಧ್ಯಮ ಊರಿಯಲ್ಲೇ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಈ ಸಾರು ನಿಮಗೆ ತುಂಬ ರುಚಿಕರವಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಓಕೆ ಇದೆಲ್ಲ ಆದಮೇಲೆ ನೋಡಿ ಒಂದು ಮೀಡಿಯಮ್ ಸೈಜ್ ಒಂದು ತೆಂಗಿನಕಾಯಲ್ಲಿ ಅರ್ಧ ತೆಂಗಿನಕಾಯಿನ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದೆರಡನ್ನೂ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದು ನಿಮಿಷ ನಾವು ರೋಸ್ಟ್ ಮಾಡಿಕೊಂಡ್ರೆ ಸಾಕು ನಾನು ತೆಂಗಿನಕಾಯಿ ಯಾವಾಗಲೂ ಡ್ರೈ ರೋಸ್ಟ್ ಮಾಡ್ತೀನಿ ಇದರಿಂದ ತುಂಬ ಚೆನ್ನಾಗಿರುತ್ತೆ ಸಾರು ಹಾಗೆಯೇ ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಇದನ್ನು ತರಿತರಿಯಾಗಿನೂ ಅಲ್ಲ ಜಾಸ್ತಿ ಸ್ಮೂತ್ ಪೇಸ್ಟ್ ಕೂಡ ಅಲ್ಲ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ಥರ ನಾವು ರುಬ್ಕೋಬೇಕು ಇವಾಗ ನೋಡಿ ಆ ಸೌತೆಕಾಯಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲನ ಸೇರಿಸ್ಕೊಂಡು ಹಾಗೇನೆ ನಾವು ಏನು ರುಬ್ಕೊಂಡಿದ್ದೀವೋ ಆ ಮಸಾಲಾನ ಕೂಡ ಇದಕ್ಕೆ ಸೇರಿಸ್ಕೋಬೇಕು ಹಾಗೇನೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನು ಇವಾಗ ಸೇರಿಸ್ಕೊಳಕ್ಕೆ ಹೋಗಬೇಡಿ ಒಂದ್ಸಲ ಮಿಕ್ಸ್ ಆದಮೇಲೆ ನೋಡಿ ಮೂರು ವಿಷಲ್ ನಾನು ಕುಕ್ ಮಾಡಿರುವಂತಹ ಬೇಳೆನ ಇದಕ್ಕೆ ಇವಾಗ ನಾನು ಆ ನೀರಿನ ಜೊತೆನೆ ಹಾಕ್ತಾ ಇದ್ದೀನಿ ಕಾಲು ಕಪ್ ಬೇಳೆಗೆ ನಾನು ಒಂದು ಗ್ಲಾಸ್ ನೀರನ್ನು ಹಾಕಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಇದನ್ನ ಇವಾಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದ್ಸಲ ನಾವು ಕುದಿ ಬರಕ್ಕೆ ಬಿಡಬೇಕು ಇದನ್ನು ನೀವು ಜಾಸ್ತಿ ಬೆಂಕಿ ಇಟ್ಕೊಂಡೆ ಮಾಡ್ಬೋದು ಒಂದು ಚೆನ್ನಾಗಿ ಕುದಿ ಬಂದರೆ ಸಾರೆಲ್ಲ ಚೆನ್ನಾಗಿ ಕುಕ್ ಆಗುತ್ತೆ ಓಕೆ ಇದನ್ನು ಮುಚ್ಚಲ ಮುಚ್ಚಿ ಒಂದು ಚೆನ್ನಾಗಿ ನಾನು ಇಲ್ಲಿ ಕುದಿ ತೆಗಿತಾ ಇದ್ದೀನಿ ನೋಡಿ ಇವಾಗ ಸಾರು ಚೆನ್ನಾಗಿ ಕುದಿತಾ ಇದೆ ಸೊ ಇಲ್ಲಿ ನೋಡಿ ನಾನು ಅದರದ್ದು ತಿಕ್ನೆಸ್ ಎಷ್ಟು ಇಟ್ಟಿದ್ದೀನಿ ಆ ಆ ದಪ್ಪ ಎಷ್ಟಿದೆ ನೋಡಿ ಇಷ್ಟು ದಪ್ಪನಾಗಿ ನಾನು ಈ ಸಾರನ್ನು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಸೈಡಿಗಿಟ್ಟು ಇಟ್ಟು ಒಂದು ಪಾತ್ರೆಯಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಒಂದು ಅರ್ಧ ಚಮಚದಷ್ಟು ಇಲ್ಲಿ ನಾನು ಸಾಸಿವೆನ ಹಾಕ್ತಾ ಇದ್ದೀನಿ ಸಾಸಿವೆ ಮೇಲೆ ಅದಕ್ಕೆ ಒಂದು ಕಾಲು ಚಮಚದಷ್ಟು ಜೀರಿಗೆ ಹಾಗೆಯೇ ಒಂದು ಮೂರು ಕೆಂಪು ಮೆಣಸನ್ನು ಹಾಕಬೇಕು ಒಂದು ಹತ್ತು ಕರಿಬೇವಿನೆಲೆಗಳು ಹಾಗೆಯೇ ತುಂಬ ಇಂಪಾರ್ಟೆಂಟಾಗಿ ಸ್ವಲ್ಪ ಹಿಂಗನ್ನು ಸೇರಿಸ್ಕೋಬೇಕು ಇದೆಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ಈ ಸಾರಿಗೆ ಈ ಒಗ್ಗರಣೆನ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮೇಲೆ ನೀವು ಕುದಿಸ್ಬೇಕು ಅಂತಿಲ್ಲ ಕುದಿಸಿದ್ರು ಏನು ಪ್ರಾಬ್ಲಮ್ ಇಲ್ಲ ಓಕೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಈ ಮಂಗಳೂರು ಸೌತೆ ಹುಳಿ ರೆಡಿ ಆಗುತ್ತೆ ಮೊದಲಿಗೆ ಇಲ್ಲಿ ಒಂದು ಕೆ ಜಿಯಷ್ಟು ನಾನು ಸೌತೆಕಾಯಿನ ತಗೊಂಡು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಅದರದ್ದು ತಿರುಳನ್ನು ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಅದರಲ್ಲಿರುವಂತಹ ಬೀಜಗಳನ್ನೆಲ್ಲ ನೀಟಾಗಿ ಬಿಡಿಸ್ಕೋಬೇಕಾಗುತ್ತೆ ಈ ತಂಬುಳಿಗೆ ನಮಗೆ ಅದರದ್ದು ಬೀಜಗಳ ಅಗತ್ಯ ಇಲ್ಲ ಆ ಬೀಜಗಳಿಂದ ನೆಕ್ಸ್ಟ್ ನಿಮಗೆ ನಾನು ಬೇರೆ ಬೇರೆ ಖಾದ್ಯಗಳನ್ನು ಮಾಡಿ ತೋರಿಸ್ತೀನಿ ಬಟ್ ಆದರೆ ಇವಾಗಕ್ಕೆ ನಮಗೆ ಜಸ್ಟ್ ಅದರ ತಿರುಳು ಸಿಕ್ಕಿದರೆ ಸಾಕು ಸೊ ಇಲ್ಲಿ ಒಂದು ಸುಮಾರು ನೂರು ನೂರೈವತ್ತು ಗ್ರಾಮ್ನಷ್ಟು ತಿರುಳಾಗಿದೆ ಹಾಗೆಯೇ ಇದಕ್ಕೆ ಬೇಕಾಗಿರುವಂತಹ ಬೇರೆ ಸಾಮಗ್ರಿಗಳು ನೋಡಿ ಒಂದು ಕಾಲು ಕಪ್ನಷ್ಟು ಇಲ್ಲಿ ನಾನು ತೆಂಗಿನ ತುರಿ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ್ ಕಾಳು ಇದರ ಜೊತೆಗೆ ಒಂದು ಎರಡು ಖಾರಕ್ಕೆ ಹಸಿಮೆಣಸು ಹಾಗೆಯೇ ಒಂದು ಕಾಲು ಕಪ್ನಷ್ಟು ಒಂದು ಐವತ್ತು ಎಮ್ ಎಲ್ನಷ್ಟು ಮೊಸರನ್ನು ತಗೊಂಡು ಅದಕ್ಕೆ ಮತ್ತೆ ಒಂದು ಕಾಲು ಕಪ್ನಷ್ಟು ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಮಜ್ಜಿಗೆನ ರೆಡಿ ಮಾಡಿಕೊಂಡು ಸೈಡಿಗೆ ಇಟ್ಕೋಬೇಕು ಓಕೆ ಇವಾಗ ಒಂದು ಪ್ಯಾನಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನು ಹಾಕ್ತಾಯಿದ್ದೀನಿ ತೆಂಗಿನೆಣ್ಣೆ ಎಣ್ಣೆ ಬಿಸಿ ಆದಮೇಲೆ ಬೆಂಕಿನ ತುಂಬ ಕಮ್ಮಿ ಮಾಡಿ ಉರಿನ ಕಮ್ಮಿ ಮಾಡಿ ಅದಕ್ಕೆ ಉದ್ದಿನ ಕಾಳನ್ನು ಹಾಕಿ ಉದ್ದಿನ ಕಾಳು ತುಂಬ ಕಂದು ಬಣ್ಣ ಉದ್ದಿನ ಬೇಳೆ ತುಂಬ ಕಂದು ಬಣ್ಣ ಬರೋ ತನಕ ನೀವು ಇದನ್ನು ರೋಸ್ಟ್ ಮಾಡ್ಕೋಬೇಕು ಯಾವ ಕಾರಣಕ್ಕೂ ಫ್ಲೇಮ್ನ ಜಾಸ್ತಿ ಇಟ್ಟು ಅದನ್ನು ಕೆಂಪು ಮಾಡೋಕ್ಕೆ ಹೋಗಬೇಡಿ ಅದು ಚೆನ್ನಾಗಿ ಕಂದು ಬಣ್ಣ ಬಂದರೆ ಪರಿಮಳ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇದಕ್ಕಿವಾಗ ನಾನು ಆ ತಿರುಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ತಿರುಳನ್ನು ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಅದೇ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ರೋಸ್ಟ್ ಮಾಡ್ತಾ ಮಾಡ್ತಾನೆ ನಾನು ಏನು ಮೆಣಸಿನಕಾಯಿ ತಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಕರೆಕ್ಟಾಗಿ ಒಂದು ಎರಡು ನಿಮಿಷ ಇದನ್ನು ನೀವು ರೋಸ್ಟ್ ಮಾಡಿಕೊಂಡ್ರೆ ಸಾಕು ಆ ಎಣ್ಣೆಯಲ್ಲಿ ಚೆನ್ನಾಗಿ ಅದು ರೋಸ್ಟ್ ಆದಮೇಲೆ ಇದಕ್ಕೆ ನೋಡಿ ಇವಾಗ ಒಂದು ಅರ್ಧ ಲೋಟದಷ್ಟು ಅರ್ಧದಿಂದ ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕಿ ಇದನ್ನ ಐದು ನಿಮಿಷ ನಾನು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಐದು ನಿಮಿಷ ಬೇಯಿಸಿದ್ರೆ ನಮಗೆ ಆ ತಿರುಳು ಏನಿದೆ ಅದು ಚೆನ್ನಾಗಿ ಬೇಯುತ್ತೆ ಹಾಗೆಯೇ ಅದು ಬೆಂದ ಮೇಲೆ ತಣ್ಣಗಾದ ಮೇಲೆ ಇದನ್ನ ಒಂದು ಮಿಕ್ಸಿ ಜಾರಿಗೆ ನಾವು ಹಾಕೋಬೇಕು ಬಿಸಿ ಇರ್ತಾನೆ ಹಾಕೋಬೇಡಿ ಅದ್ರದ್ದು ವಾಷರೆಲ್ಲ ಹೋಗ್ಬಿಡುತ್ತೆ ಮಿಕ್ಸಿ ಜಾರಿದ್ದು ಓಕೆ ಇದಕ್ಕೆ ತೆಂಗಿನ ತುರಿನ ಸೇರಿಸ್ಕೋಬೇಕು ಹಾಗೆಯೇ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ತಾ ಇದ್ದೀನಿ ನೀವು ಪುಡಿ ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೋಬೇಕು ಇದನ್ನು ರುಬ್ಬಿ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಅದು ಚಟ್ನಿ ತರ ಆಗಿಬಿಟ್ಟಿದೆ ಹಾಗೆಯೇ ಪರಿಮಳ ತುಂಬ ಚೆನ್ನಾಗಿದೆ ಅದರದ್ದು ಓಕೆ ಇದಕ್ಕೆ ಇವಾಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಮಜ್ಜಿಗೆಯನ್ನು ಹಾಕ್ಕೊಂಡು ಮಜ್ಜಿಗೆ ಜೊತೆ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಮಜ್ಜಿಗೆ ಹಾಕೋದ್ರಿಂದ ಹುಳಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಓಕೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕಿವಾಗ ನಾವು ಒಗ್ಗರಣೆನ ಕೊಡಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನೆಣ್ಣೆನ ಬಿಸಿ ಮಾಡ್ತಾ ಇದ್ದೀನಿ ತೆಂಗಿನೆಣ್ಣೆ ಅಥವಾ ನೀವು ತುಪ್ಪನ ಯೂಸ್ ಮಾಡಬಹುದು ಓಕೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಿಡಿಬೇಕು ಸಾಸಿವೆ ಸಿಡ್ದಾದ ಮೇಲೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಅಂದರೆ ಒಂದು ಕಾಲು ಚಮಚದಷ್ಟು ಜೀರಿಗೆ ಹಾಗೆಯೇ ಒಂದು ಎರಡು ಕೆಂಪು ಮೆಣಸನ್ನು ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲದನ್ನು ಹಾಕ್ಕೊಂಡು ಇದನ್ನು ಇವಾಗ ನಾವು ಒಗ್ಗರಣೆ ಕೊಡಬೇಕು ಅದು ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯೋ ಹಾಗೆಯೇ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ತುಂಬಾ ಜನ ಇದನ್ನು ಬಿಸಾಕ್ತಾರೆ ನಾನು ಕೂಡ ಎಷ್ಟೋ ಸಲ ಬಿಸಾಕಿದೀನಿ ಆದರೆ ಸ್ವಲ್ಪ ಅದನ್ನ ಸ್ವಲ್ಪ ಶ್ರಮವಹಿಸಿದ್ರೆ ಅದ್ರದ್ದು ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡಿ ಈ ತಂಬುಳಿನ ಮಾಡಿಕೊಂಡ್ರೆ ನಿಮ್ಗೆ ಸಲಕ್ಕೆ ಸಾರ ಆಗುತ್ತೆ ಈ ಥರ ಎಲ್ಲ ಸಿಪ್ಪೆನ ನಾವು ಸಪ್ರೇಟ್ ಮಾಡಿಕೊಂಡು ಈ ಸಿಪ್ಪೆ ಒಂದು ಕೆ ಜಿಯಲ್ಲಿ ಸುಮಾರು ನಿಮಗೆ ಒಂದು ನೂರೈವತ್ತು ಗ್ರಾಮ್ನಷ್ಟು ಸಿಪ್ಪೆ ಆಗುತ್ತೆ ಸೊ ಈ ಸಿಪ್ಪೆಯನ್ನೆಲ್ಲ ಇವಾಗ ಒಂದು ಪ್ಲೇಟಲ್ಲಿ ಹಾಕಿಡ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ನೋಡಿ ಒಂದು ಬೌಲಲ್ಲಿ ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ಚೆನ್ನಾಗಿ ನೆನೆ ಇಟ್ಟಿದ್ದೀನಿ ಹಾಗೆಯೇ ಒಂದು ಕಾಲು ಚಮಚದಷ್ಟು ಹಿಂಗೆ ಬೇಕಾಗುತ್ತೆ ಹಾಗೆಯೇ ಖಾರಕ್ಕೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಮೆಣಸಿನಕಾಯಿನ ತಗೊಂಡಿದ್ದೀನಿ ಒಂದು ಎಂಟು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಭಾಗದಷ್ಟು ಒಂದು ತೆಂಗಿನಕಾಯಿಲಿ ಕಾಲು ಭಾಗದಷ್ಟು ತೆಂಗಿನ ತುರಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಇಲ್ಲಿ ಬೆಲ್ಲನ ತಗೊಂಡಿದ್ದೀನಿ ಹಾಗೇನೆ ಇಲ್ಲಿ ನಾನು ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ ನೀವು ಬೇಕಾದ್ರೆ ಪುಡಿ ಉಪ್ಪನ್ನ ಕೂಡ ಹಾಕ್ಕೋಬಹುದು ಓಕೆ ಇದೆಲ್ಲದು ಇವಾಗ ನಮ್ಗೆ ರುಬ್ಕೊಳಕ್ಕೆ ಬೇಕಾಗುತ್ತೆ ಇದನ್ನ ಇವಾಗ ಇಟ್ಟು ನೋಡಿ ಇಲ್ಲಿ ಇವಾಗ ನಾನು ಆ ಸಿಪ್ಪೆನ್ನೆಲ್ಲ ಒಂದು ಪ್ಯಾನಲ್ಲಿ ಹಾಕಿ ಇದಕ್ಕೆ ಒಂದು ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಆರರಿಂದ ಎಂಟು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನಾವು ಬೇಯೋಕ್ಕೆ ಬಿಡಬೇಕಾಗುತ್ತೆ ಅಕಸ್ಮಾತ್ ಕುಕ್ಕರಲ್ಲಿ ನೀವು ಬೇಯಿಸ್ಕೊಳ್ಳೋದಾದರೆ ಒಂದು ವಿಷಲ್ ತೆಕ್ಕೊಂಡ್ರೆ ಸಾಕು ಇವಾಗ ಒಂದು ಆರರಿಂದ ಎಂಟು ನಿಮಿಷ ಆದಮೇಲೆ ನೋಡಿ ನಾನು ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ಇದ್ದೀನಿ ಇದನ್ನು ತಣ್ಣಗಾಗಕ್ಕೆ ಬಿಟ್ಟು ಇವಾಗ ನಾನು ಮೊದಲೇ ಹೇಳಿರುವ ಎಲ್ಲ ಸಾಮಗ್ರಿಗಳನ್ನು ನೀವು ಒಂದು ಜಾರಿಗೆ ಹಾಕ್ಕೋಬೇಕು ಹುಣಸೆ ಹಣ್ಣನ್ನು ಬರೀ ನೀರಲ್ಲ ಆ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಆ ಜಾರಿಗೆ ಹಾಕ್ಕೊಂಬಿಡಿ ಇಲ್ಲಿ ಸ್ವಲ್ಪ ನಮಗೆ ಹುಳಿ ಮತ್ತು ಖಾರ ಹಾಗೆಯೇ ಆ ಸಿಹಿ ಎಲ್ಲನೂ ಜಾಸ್ತಿ ಸ್ವಲ್ಪ ಸ್ವಲ್ಪ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗೋ ಥರ ಇರಬೇಕು ಅಷ್ಟನ್ನೇ ನಾನು ಹಾಕ್ಕೊಂಡಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಚಮಚದಷ್ಟು ಇಲ್ಲಿ ನಾನು ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಹಾಗೆಯೇ ಒಂದು ಕಾಲು ಚಮಚದಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ಆ ಸಿಪ್ಪೆಯೆಲ್ಲ ಪೂರ್ತಿಯಾಗಿ ತಣ್ಣಗಾಗಿದೆ ನೋಡಿ ಅದನ್ನು ಕೂಡ ಈ ಜಾರಿಗೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ಓಕೆ ಇವಾಗ ನಾನು ರುಬ್ಕೊಂಡಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಎಲ್ಲಿದೆ ಅದೇ ನೀರನ್ನು ನಾನು ಬೇಯಿಸ್ಕೊಂಡಿರೋ ನೀರನ್ನು ಹಾಕಿರೋದ್ರಿಂದ ಎಕ್ಸ್ಟ್ರಾ ನೀರು ಬೇಕಾಗಿಲ್ಲ ನನಗೆ ಇವಾಗ ಸೇಮ್ ಪ್ಯಾನಿಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನೆಣ್ಣೆಯಿಂದ ಒಳ್ಳೆ ರುಚಿ ಬರುತ್ತೆ ಇದು ನಿಮಗೆ ತೆಂಗಿನೆಣ್ಣೆ ಇಲ್ಲ ಅಂತ ಹೇಳಿದರೆ ನೀವು ಬೇರೆ ಎಣ್ಣೆನ ಉಪಯೋಗ ಮಾಡ್ಬೋದು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ನೋಡಿ ಒಂದು ಎರಡು ಕೆಂಪು ಮೆಣಸನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಇಲ್ಲಿ ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಕರಿಬೇವಿನ ಎಲೆಗಳು ಹಾಕ್ಕೊಂಡು ಸಲ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಈ ಥರ ತಿರುಗಿಸ್ಕೊಂಡು ಆದಮೇಲೆ ನೀವು ಬೆಂಕಿನ ಪೂರ್ತಿ ಕಮ್ಮಿ ಮಾಡಿ ನೀವು ಮಾಡ್ಕೊಂಡಿರುವಂತಹ ಪೇಸ್ಟನ್ನ ಇದಕ್ಕೆ ಸೇರಿಸ್ಕೋಬೇಕು ಈ ಪೇಸ್ಟ್ ಸೇರಿಸ್ಕೊಳ್ಳುವಾಗ ಒಂದೇ ಸಲ ಎಲ್ಲ ಹಾರುತ್ತೆ ನೋಡ್ಕೊಂಡು ಅದಕ್ಕೆ ಸೇರಿಸ್ಕೋಬೇಕು ನೀವು ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆಲ್ಲಾದರೂ ಉಪ್ಪು ಬೇಕಾದರೆ ನೀವು ಉಪ್ಪನ್ನು ಇವಾಗ ಆ್ಯಡ್ ಮಾಡಿಕೊಂಡು ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯ್ಯಕ್ಕೆ ಬಿಡಬೇಕು ಈ ಥರ ಬೇಯಿಸೋದ್ರಿಂದ ಈ ಅತಿ ಅತಿ ರುಚಿಕರವಾದ ಸಿಪ್ಪೆ ಸಿಪ್ಪೆಯ ಗೊಜ್ಜು ರೆಡಿಯಾಗುತ್ತೆ ಇದರಲ್ಲಿ ಹುಳಿನೂ ಜಾಸ್ತಿ ಹಾಕಿದ್ದೀವಿ ಖಾರನೂ ಜಾಸ್ತಿ ಹಾಕಿದ್ದೀವಿ ಹಾಗೆಯೇ ಎಲ್ಲದೂ ಕೂಡ ಚೆನ್ನಾಗಿ ಬ್ಯಾಲೆನ್ಸ್ ಆಗಿರೋದ್ರಿಂದ ತುಂಬಾ ಟೇಸ್ಟಿ ಇರುತ್ತೆ ಇದು ಒಂದು ಸಲ ಟ್ರೈ ಮಾಡಿ ಸಿಪ್ಪೆನೆಲ್ಲ ಯಾವಾಗಲೂ ತುಂಬ ಜನ ಬಿಸಾಕ್ತೀರಾ ಅದ್ರ ಬದಲಿಗೆ ಈ ಥರ ಬಟ್ರ್ ಶೈಲಿಯಲ್ಲಿ ನೀವು ಈ ಥರ ಸಿಪ್ಪೆ ಗೊಜ್ಜು ಮಾಡೋದ್ರಿಂದ ನೀವು ಬಿಸಾಕೋ ಪದಾರ್ಥಗಳನ್ನು ಯೂಸ್ ಮಾಡ್ದಂಗೆ ಆಗುತ್ತೆ ಹಾಗೆಯೇ ಒಂದು ಒಳ್ಳೆಯ ರುಚಿಕರ ಖಾದ್ಯನ ತಿಂದಂಗೆ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಹಾಗೆಯೇ ಇನ್ನೊಂದು ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ take care bye bye